ಈ ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶದ ಕೊಬ್ಬರಿಯನ್ನ ಕೊಳ್ತಕ್ಕಂಥದ್ದು ಇವತ್ತಿಂದ ಹೊಸದೇನಲ್ಲ, ಹೌದು 30 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಸುಮ್ನೆ ನಾನ್ ಮಾಡಿಸ್ತೆ ನಾನ್ ಮಾಡಿಸ್ತೆ ಅಂತ ಹೇಳತಕ್ಕ, ನೀವು ನಿಮ್ಮ ವಿಷಯ ಮಾತಾಡಿ ಹೇಳಿ, ಅವ್ರು ಹೇಳ್ತಾ ಅಲ್ವಾ ಕೇಳಿ ನಮ್ದು ಕೇಳಿ ಹೇಳ್ಬೇಕು. ಇದು ನಮಗೆ ಈ ನಾನು ಅದನ್ನ ಪ್ರಚಾರ ಮಾಡಿಸ್ಕೊಳ್ಳಿಕ್ ಹೋಗಲ್ಲ, ನಮಗೆ ರೈತನಿಗೆ ಸಹಾಯ ಆಗ್ಬೇಕು. ಈಗ ಇದೆಲ್ಲ ಆದ್ಮೇಲೆ ಅತಿ ಹೆಚ್ಚು ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶ ನಮ್ ಜಿಲ್ಲೆ, ಎರಡನೇದು ಹಾಸನ್ ಜಿಲ್ಲೆ, ಆಮೇಲೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಪ ಸ್ವಲ್ಪ ಬೆಳೀತಾ ಇದಾರೆ. ಮಂಡ್ಯ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ಚಿತ್ರದುರ್ಗ ಜಿಲ್ಲೆ ಇರ್ಬೋದು, ಅತಿ ಹೆಚ್ಚು ಕೊಬ್ಬರಿ ಬೆಳೀತಕ್ಕಂಥ ಪ್ರದೇಶ ನಮ್ಮ ತುಮಕೂರು ಜಿಲ್ಲೆ. ಇವತ್ತು ಅತಿ ಕಮ್ಮಿ ನೋಂದಣಿ ಆಗಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆನಲ್ಲಿ. ಇದು ಯಾಕಾಗಿದೆ ಅನ್ನೋದಕ್ಕೆ ದಯಮಾಡಿ ಕೇಳ್ಕೋಬೇಕು ಅಧ್ಯಕ್ಷರು. ನೀವೇ ನಿಲ್ಸಿದ್ರೆ ಹೇಳ್ಬೇಕು. ಸಬ್ಜೆಕ್ಟ್ ಮಾತಾಡಿ, ಸಬ್ಜೆಕ್ಟ್ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಒತ್ತಾಯ ಮಾಡಿದ್ದು ರಾಫೆಡ್ನವ್ರಿಗೆ, ದಯಮಾಡಿ ಅವ್ರೇನ್ ಮಾಡಿದ್ದಾರೆ, ಔಟ್ಸೋರ್ಸ್ ಅಲ್ಲಿ ಎಲ್ಲ ಜನ ತಗೊಂಡು ಅವರು ಬಯೋಮೆಟ್ರಿಕ್ ಅನ್ನ ನೋಂದಣಿ ಮಾಡ್ಲಿಕ್ಕೆ ಬಿಟ್ಬಿಟ್ರು. ಅವ್ರೇನ್ ಮಾಡಿದ್ರು, ಚಪ್ಪಲಿ ಅಂಗಡಿಲಿ, ಹೋಟ್ಲಲ್ಲಿ, ರೈಲ್ವೆ ಸ್ಟೇಷನ್ ಎಲ್ಲಿ ಬೇಕಲ್ಲೆಲ್ಲ ಮಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ಮತ್ತೆ ಸಂಬಂಧಪಟ್ಟ ಸಚಿವರನ್ನು ನಿನ್ನೆ ಇಲ್ಲಿ ಭೇಟಿ ಮಾಡಿಸಿ ದಯಮಾಡಿ ಈಗ ನೋಂದಣಿ ಮಾಡಿರ್ತಕ್ಕಂಥದ್ನ ಪೂರ್ಣವಾಗಿ ರದ್ದು ಮಾಡಿ. ಮುಂಚೆ ಎಲ್ಲ ನಾವು ಯಾವ ರೀತಿ ಮಾಡ್ತಿದ್ವಿ ಅಂದ್ರೆ, ನಮ್ಮ ಇಲಾಖೆ ಅಧಿಕಾರಿಗಳು, ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಸಿರಿಕಲ್ಚರು, ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟು ಅವ್ರ ಮುಖಾಂತರ ನೋಂದಣಿ ಮಾಡಿಸಿ ಮಾಡಿದ್ವಿ. ಇಲ್ಲಿವರೆಗೂ ಯಾವುದು ಸಮಸ್ಯೆ ಆಗಿರಲಿಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡತಕ್ಕಂಥದ್ದು, ಮುಂದಿನ ದಿನಗಳಲ್ಲೂ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟರೆ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಔಟ್ ಸೋರ್ಸ್ ಅಲ್ಲಿ ತಗೊಂಡಿರೋನ್ನ ಸಸ್ಪೆಂಡ್ ಮಾಡಿರಿ ಏನ್ ಬರ್ತದೆ ಅಧ್ಯಕ್ಷ? ಅವ್ನು ಹೋಗ್ತಾನೆ, ಅವನೇನ್ ನಾವು ಸಂಬಳ ಕೊಡ್ತೀವಿ ಅವನಿಗೆ? ಏನ್ ಅವತ್ತಿನ ಕೂಲಿ ಕೊಟ್ಟು ಕಳಿಸ್ತೀವಿ? ಅದಕ್ಕೋಸ್ಕರ ದಯಮಾಡಿ ಹೇಳ್ತಾ ಇದ್ದೀನಿ, ಈಗ ಬಹಳ ಅನ್ಯಾಯ ಆಗಿದೆ. ನಾವು ಕೊಬ್ಬರಿನ ಕೂಡಲೇ ತಗೊಳೋದಕ್ಕೆ ಒತ್ತಾಯ ಮಾಡ್ತೀನಿ, ಇಲ್ಲ ಅಂತೇನಿಲ್ಲ. ನೋಂದಣಿನ ಎರಡು ಮಾಡಿದ್ವಿ, ಬಯೋಮೆಟ್ರಿಕ್ ನೋಂದಣಿ ಮಾಡ್ಬೇಕಾದ್ರು ಮಾಡ್ಬೇಕು, ಮತ್ತೆ ರೈತ ಕೊಬ್ಬರಿ ಕೊಡ್ತಕ್ಕಂಥದ್ರು ಮಾಡ್ಬೇಕು. ಹಿಂದೆಲ್ಲ ಬಹಳ ಅನ್ಯಾಯ ಆಗಿದ್ದು, ಕೊಬ್ಬರಿ ತರ್ತಕ್ಕಂತ ಸಂದರ್ಭದಲ್ಲಿ ಯಾರು ಬೇಕಾದ್ರೆಲ್ಲ ತಂದಾಕ್ತಿದ್ರು, ವರ್ತಕರಿಗೆ ಬಹಳ ಲಾಭ ಆಗಿತ್ತು, ರೈತನಿಗೆ ಆಗಿರಲಿಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡೋದು, ಈಗ ಆಗಿರ್ತಕ್ಕಂಥದ್ನ ಪೂರ್ಣ ರದ್ದು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಚಿವರಿಗೂ ಹೇಳಿದ್ದೀನಿ. ರದ್ದು ಮಾಡಿ ಹೊಸದಾಗಿ ನಮ್ಮ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ನೋಂದಣಿ ಮಾಡಿ ಕೂಡಲೇ ಕೊಬ್ಬರಿ ಕೊಳ್ತಕ್ಕಂಥದ್ದ ಪ್ರಾರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ.